ಇನ್ನೊಬ್ಬ ನಮ್ಮ ಬಿಜಾಪುರದ ಒಬ್ಬಿದ್ದಾನೆ, ಎಲ್ಲೂ ಇಲ್ಲ ಅಂತ ನಾಲಿಗೆ, ಆ ಎಲ್ಲೂ ಇಲ್ಲದಿರುವಂಥ ನಾಲಿಗೆ ಆ ದೀಪ ಆರುವಾಗ ಒಂದು ಭಾಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ. ಹೆಚ್ಚು ಬೆಳಕು ಕೊಟ್ಟ ಆರುವಂಥ ಸಂದರ್ಭ ಇರ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಸಂಬಂಧಗಳಿರಬೇಕು ಅನ್ನುವಂಥದ್ದನ್ನು, ಯಾವ ರೀತಿ ಅವರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ, ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಇದೆ. ಅವ್ರ ಅಪ್ಪಗವ್ರು ಹುಟ್ಟಿದ್ರಂದ್ರೆ ಈ ಥರ ಭಾಷೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅವರೇ ಕೆಲಸ ಮಾಡಿರೋಂಥವ್ರು ಇರ್ಬೋದು ಈ ರೀತಿಯೆಲ್ಲ ಮಾಡುವಂಥವ್ರು. ಯಾಕಂದ್ರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು, ಸುಸಂಸ್ಕೃತ ಪಕ್ಷದಿಂದ ಬಂದವರು, ಸುಸಂಸ್ಕೃತದಿಂದ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಬಾಯಿ ಒಳಗೆ ಇಂಥ ಶಬ್ದಗಳು ಬರೋದಿಲ್ಲ. ಇಂಥ ಶಬ್ದಗಳು ಬರ್ತಾ ಇದೆ ಅಂದರೆ ಅವರು ಆ ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು ಮತ್ತು ಯಾರಿಗಾದ್ರೂ ಹುಟ್ಟಿದಂಥವ್ರು ಇರಬೇಕು. ನಾ ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದೀನಿ, ಇನ್ನೇನಾದರೂ ಭಾಳ ಬಾಯಿ ನಾಲ್ಗಿ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸನ್ನು ಈಗಲೇ ಪಡ್ಕೊಳ್ಳಿ. ಹರಿದು ಮಾತಾಡಿದಿರಂದರೆ ಆ ನಾಲ್ಗೆ ಕತ್ತರಿಸುವಂಥ ಪ್ರಸಂಗ ಬರುವಂಥ ದಿವಸದಲ್ಲಿ ಬರ್ತಾ ಇದೆ. ಏನೈತೆ ತಿಳ್ಕೊಂಡಿರಿ? ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು 5 ದಶಕಗಳ ಕಾಲ ಹಗಲು ರಾತ್ರಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಸರ್ಕಾರ ತಂದುಕೊಟ್ಟಿರುವಂಥ ಪುಣ್ಯಾತ್ಮರವರು, ಇವತ್ತು ಬಸವರಾಜ ಬೊಮ್ಮಾಯಿ ಅವರು ನುಡಿದಂತೆ ನಡೆದಿರುವಂಥ ಮುಖ್ಯಮಂತ್ರಿಗಳು, ಇವತ್ತು ಅವರು ನಾವು ಈ ಸಮಾಜಕ್ಕೆ 2A ಕೊಟ್ಟೆ ಕೊಡ್ತೀನಿ ಅದಕ್ಕೆ ಸಮಾನಾಂತರವಾಗಿರುವಂಥದ್ದಕ್ಕೆ 2A ಸೇರಿಸಿದರೆ ಅಲ್ಲಿರುವಂಥವ್ರಿಗೆ ಅನ್ಯಾಯ ಆಗ್ತಾ ಇತ್ತು. ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಸಲುವಾಗಿ 2C ಮತ್ತು 2D ನಾವು ಮಾಡಿದ್ದೀವಿ. ಅದ್ರ ಸಲುವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ಕೋಟದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ ನೀವು ಬಿಡುಗಡೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ, ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದರೆ ಅದನ್ನು ಮೊದಲು ಕೋಟದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತೊಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ದರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು, ಅವನು ಕೊಲೆ ಆಯಿತು. ಆ ಕೊಲೆ ಯಾಕಾಯಿತು ಅನ್ನೋಂಥದ್ದನ್ನು ಮೀಡಿಯಾ ಮುಂದೆ ಹೇಳಬೇಕು. ಯಾರಿದ್ದಾರೆ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಇದಾರೆ ಅನ್ನೋದು ನೀವು ಪತ್ತೆ ಹಚ್ಚಿ, ನಾನು ಹೇಳ್ತಾ ಇದ್ದೇನೆ, ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಪತ್ತೆ ಹಚ್ಚಿ. ನಾನು ಹೇಳಿ ಮಾತಾಡಿದ ಮೇಲೆ ನಿಮ್ಗೆ ಅರ್ಥ ಆಗಿದೆ, ಡ್ರೈವರ್ ಕೊಲೆ ಆಗಿದೆ, ಯಾಕಾಯಿತು, ಏನಾಯ್ತು ಅದ್ರ ಹಿನ್ನೆಲೆ ನೀವು ಮುಂದೆ ಬಂದು ಹೇಳಬೇಕು ಅನ್ನೋಂಥದ್ದು. ಕುಮಾರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅದು ಯಾಕಾಯಿತು ಏನನ್ನೋಂಥದ್ದು ಹೇಳಬೇಕು. ಅದ್ರ ಸಲುವಾಗಿ ತಾವೇ ಒಂದು ಡ್ರಾಮಾ ಕಂಪ್ನಿ ಇದ್ದಂಗೆ, ಡ್ರಾಮಾ ಮಾಡುವಂಥ ಕಂಪ್ನಿ, ದಳದಕ್ಕೆ ಹೋದಾಗ ಟೊಪ್ಗೆ ಹಾಕೊಂಡು ಟಿಪ್ಪು ಸುಲ್ತಾನ್ ಬಗ್ಗೆ ಹೋಗಲಿ ಮಾತಾಡೋದು, ಹಿಂದೂಗಳ ಬಗ್ಗೆ ಅವಹೇಳನ ಮಾಡ್ಕೊಳ್ಳೋದು, ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣವೇ ಮುಸಲ್ಮಾನರನ್ನು ಬೈಯೋದು, ಮತ್ತೊಂದು ಪಾರ್ಟಿಗೆ ಹೋದಾಗ ಮತ್ತೊಬ್ಬರನ್ನ ಬೈಯೋದು, ಈ ನಾಟಕ ಕಂಪ್ನಿನ ಇದು. ಏನು ಭಾಳಷ್ಟು ಸಲ ನಾನು ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ದಲ್ಲಿ ಅದನ್ನಿದ್ದೆ, ಮತ್ತೊಬ್ಬರಲ್ಲಿ ಇದನ್ನಿದ್ದೆ ಅನ್ನುವಂಥದ್ದನ್ನು ನಾಟಕ ಮಾಡಿ ಹೇಳುವಂಥದ್ದು ನಿನ್ನ ಬಾಯಿ ಮುಚ್ಕೊಂಡು ಸುಂಬಿರಬೇಕು. ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಭಾಳ ಸಹನದಿಂದ ಇದ್ದಾರೆ, ನಮ್ಮ ಮುಖ್ಯಮಂತ್ರಿ ಭಾಳ ಸಹನದಿಂದ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅದನ್ನು ಬಾಯಿ ಮುಚ್ಕೊಂಡಿದ್ದರೆ ಸರಿ ಹೋಯಿತು, ಇರಲಿಲ್ಲಾಂದರೆ ಭಾಳ ಪರಿಸ್ಥಿತಿ ಗಂಭೀರ ಹೋಗ್ತದೆ ಅನ್ನೋಂಥ ಮಾತನ್ನು ಹೇಳ್ತೇನೆ. ಅಷ್ಟೇ ಅಲ್ಲದೇ ಪಕ್ಷ ಮ್ಯಾಲಿಂದ ಕೊಡ್ತಾರೆ ಅಂತಂದರೆ ಈ ಪಕ್ಷ ನಮ್ಮಲ್ಲಿ ಗ್ರೌಂಡ್ ರಿಯಾಲಿಟಿದಿಂದ ಪಕ್ಷ ಕಟ್ಟುವಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಮ್ಯಾಲಿಂದ ತೊಗೊಂಡು ಬನ್ನಿ, ಎಲ್ಲರೂ ಮ್ಯಾಲೆ ಫೈನಲ್ ಮಾಡುವಂಥದ್ದು ಮ್ಯಾಲವರೇ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸನ್ನು ಈಗಲೇ ಪಡ್ಕೊಳ್ಳಿ.